ಕನ್ನಡವು ನಮ್ಮ ಹೆಮ್ಮೆಯ ತಾಯಿ ನುಡಿ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ಕನ್ನಡವು ಎಲ್ಲರ ಸ್ವತ್ತಾಗಲಿ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಡಿ ಎನ್ ಶಂಕರ್ ಭಟ್. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದ ಭಾಷಾ ವಿಜ್ಞಾನಿಗಳು. ನಾನು ಅವರ ಮಗಳು ಮಾಲತಿ ಭಟ್. ಇವತ್ತು ಪ್ರೊಫೆಸರ್ ಡಿ ಎನ್ ಶಂಕರ್ ಭಟ್ಟರವರು ಮಾತಿನ ಕಸುವು ಎಂಬ ವಿಷಯದ ಕುರಿತು ಮಾತನಾಡುತ್ತಾರೆ. ನಾವು ಎಚ್ಚರವಿರುವಾಗಲೆಲ್ಲ ಮಾತನಾಡುತ್ತಲೇ ಇರುತ್ತೇವೆ, ಕೆಲವೊಮ್ಮೆ ನಿದ್ದೆಯಲ್ಲೂ ಮಾತನಾಡುತ್ತಿರುತ್ತೇವೆ. ಅದಕ್ಕಾಗಿ ನಾವು ಯಾವೊಂದು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗುವುದಿಲ್ಲ. ಅಷ್ಟೊಂದು ಸುಲಭವಾಗಿ ನಮ್ಮ ಬಾಯಿಯಿಂದ ಹರಡುವ ಈ ಮಾತಿನ ಹಿಂದೆ ಅಚ್ಚರಿಯ ಗುಟ್ಟುಗಳೇನಾದರೂ ಅಡಗಿರಬಹುದೆಂದು ನಮಗೆ ಅನಿಸುವುದೇ ಇಲ್ಲ. ಆದರೆ ನಿಜಕ್ಕೂ ಮಾನವನ ಮಾತೆಂಬುದು ಬಹಳ ಸಂಕೀರ್ಣವಾದುದು. ಅದರ ಹಿಂದೆ ತಿಳಿದಷ್ಟು ಮುಗಿದಂತಹ ನೂರಾರು ಅಚ್ಚರಿಯ ಸಂಗತಿಗಳು ಅಡಗಿಕೊಂಡಿವೆ. ಮಾನವನ ಮಂಗಗಳೇ ಮೊದಲಾದ ಬೇರೆ ಪ್ರಾಣಗಳಿಂದ ಬೇರೆ ಮಾಡುವುದೇ ಈ ಮಾತು. ಮಾನವರು ಮಾತ್ರವಲ್ಲದೆ ಬೇರೆ ಪ್ರಾಣಿಗಳು ಮಾತನಾಡಬಲ್ಲವೆಂದು ಕೆಲವರು ಹೇಳುತ್ತಾರೆ. ಅವುಗಳಲ್ಲಿ ಕೆಲವು ತಮ್ಮ ಅನಿಸಿಕೆಗಳನ್ನು ಬೇರೆ ಪ್ರಾಣಿಗಳಿಗೆ ತಿಳಿಸಬಲ್ಲವು. ಹಕ್ಕಿಗಳು ತಮ್ಮೊಳಗೆ ಶಿಲ್ಪಿಲಿ ಹುಟ್ಟುತ್ತಿರುತ್ತವೆ. ಕಾಗೆಗಳು ತಿಂಡಿ ಕಂಡಾಗ ತಮ್ಮ ಬಳಗದವರನ್ನೆಲ್ಲ ಕರೆಯುತ್ತವೆ. ಬೆಕ್ಕುಗಳು ಸಿಟ್ಟು ಬಂದಾಗ, ಹಸಿವಾದಾಗ ಮತ್ತು ನೋವಾದಾಗ ಬೇರೆ ಬೇರೆ ರೀತಿಯ ಸದ್ದುಗಳನ್ನು ಹೊರಡಿಸುತ್ತವೆ. ಜೇನುಹುಳಗಳು ಹೂಗಳಿರುವ ಗಿಡವೊಂದು ಕಣ್ಣಿಗೆ ಬಿದ್ದಾಗ ಅದರ ಜಾಗವನ್ನು, ಅದು ಯಾವ ದಿಕ್ಕಿನಲ್ಲಿದೆ, ಎಷ್ಟು ದೂರದಲ್ಲಿದೆ, ಎಷ್ಟು ಹುಳಗಳಿಗೆ ಅದರಲ್ಲಿ ಪರಾಗ ಸಿಗಬಹುದು ಮೊದಲಾದ ಹಲವು ವಿಷಯಗಳನ್ನು ಗೂಡಿಗೆ ಹಿಂತಿರುಗಿದ ಮೇಲೆ ಇತರ ಹುಳುಗಳಿಗೆ ತಮ್ಮ ವಿಶಿಷ್ಟವಾದ ಕುಣಿತದ ಮೂಲಕ ತಿಳಿಸಬಲ್ಲವು. ಈ ತಿಳುವಳಿಕೆಯ ಸಹಾಯದಿಂದ ಬೇರೆ ಜೇನುಹುಳಗಳು ನೇರವಾಗಿ ಆ ಗಿಡಗಳಿಗೆ ಹೋಗಿ ಪರಾಗವನ್ನು ಆಯ್ದು ತರಬಲ್ಲವು. ಆದರೆ ಬೇರೆ ಪ್ರಾಣಿಗಳಲ್ಲಿ ಕಾಣಿಸುವ ಈ ಎಲ್ಲ ನಡವಳಿಕೆಗಳು ಕೆಲವು ಮುಖ್ಯ ವಿಷಯಗಳಲ್ಲಿ ಮಾನವನ ಮಾತಿಗಿಂತ ತೀರ ಬೇರಾಗಿದೆ. ಮಾತಿನಲ್ಲಿ ಬಳಸುವ ಪದಗಳನ್ನು ನಾವು ಉಲಿ ಎಂದರೆ ಸೌಂಡ್ಗಳಿಂದ ಕಟ್ಟುತ್ತೇವೆ ಎಂಬುದು ನಮ್ಮ ಮಾತಿಗೂ ಬೇರೆ ಪ್ರಾಣಿಗಳು ಬಳಸಬಲ್ಲ ಮಾತಿಗೂ ನಡೆದಿರುವ ದೊಡ್ಡ ವ್ಯತ್ಯಾಸ. ಮಾತಿನಲ್ಲಿ ಬಳಸುವ ಪದಗಳನ್ನು ನಾವು ಉಲಿ ಎಂದರೆ ಸೌಂಡ್ಗಳಿಂದ ಕಟ್ಟುತ್ತೇವೆ ಎಂಬುದು ನಮ್ಮ ಮಾತಿಗೂ ಬೇರೆ ಪ್ರಾಣಿಗಳು ಬಳಸಬಲ್ಲ ಮಾತಿಗೂ ನಡುವಿರುವ ಒಂದು ದೊಡ್ಡ ವ್ಯತ್ಯಾಸ. ನಮ್ಮ ಮಾತಿನಲ್ಲಿ ಅರ್ಥವಿರುವುದು ಪದಗಳಿಗೆ ಮಾತ್ರ, ಅವುಗಳ ಅಂಗಗಳಾಗಿ ಬರುವ ಉಲಿಗಳಿಗೆ ನೇರವಾಗಿ ಅವುಗಳದೇ ಆದ ಯಾವ ಅರ್ಥವೂ ಇಲ್ಲ. ಇಂತಹದೊಂದು ಬಗೆಯ ವಿನ್ಯಾಸವಿರುವ ಕಾರಣ ನಮಗೆ ಕೆಲವೇ ಕೆಲವು ಅರ್ಥವಿಲ್ಲದ ಉಲಿಗಳನ್ನು ಬಳಸಿ ಸಾವಿರಾರು ಅರ್ಥವಿರುವ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಉದಾಹರಣೆಗೆ, ಕನ್ನಡಿಗರ ಮಾತಿನಲ್ಲಿ ಒಟ್ಟು ಸುಮಾರು 31 ಉಲಿಗಳು, 10 ಸ್ವರಗಳು ಮತ್ತು 21 ವ್ಯಂಜನಗಳು ಬಳಕೆಯಾಗುತ್ತವೆ. ಇವುಗಳಲ್ಲಿ ಯಾವ ಉಲಿಗೂ ಅದರದೇ ಆದ ಅರ್ಥವಿಲ್ಲ. ಆದರೆ ಅವುಗಳ ಬೇರೆ ಬೇರೆ ಸೇರಿಕೆಗಳಿಂದ ತಯಾರಾದ ಪದಗಳಿಗೆ ಅರ್ಥವಿದೆ. ಅಳು ಎಂಬ ಪದವನ್ನು ಅಕಾರ, ಲಕಾರ ಮತ್ತು ಉಕಾರಗಳೆಂಬ 3 ಉಲಿಗಳ ಮೂಲಕ ಕಟ್ಟಲಾಗಿದೆ. ಇವುಗಳಲ್ಲಿ ಯಾವುದಕ್ಕೂ ಅದರದೇ ಆದ ಅರ್ಥವಿಲ್ಲ. ಈ 3 ಉಲಿಗಳು ಮೇಲೆ ವಿವರಿಸಿದ ಹಾಗೆ ಒಟ್ಟಿಗೆ ಸೇರಿದಾಗ ಮಾತ್ರ ಕಣ್ಣೀರು ಸುರಿಸು ಎಂಬ ಅರ್ಥ ದೊರೆಯುತ್ತದೆ. ಅಳು ಪದದಲ್ಲಿರುವ ಅಕಾರದ ಬದಲು ಉಕಾರವನ್ನು ಬಳಸಿದವಾದರೆ ಉಳು, ಗದ್ದೆಯನ್ನು ಉಳು ಎಂಬ ಬೇರೆ ಒಂದು ಅರ್ಥವಿರುವ ಪದ ಸಿಗುತ್ತದೆ. ಇವೆರಡರಲ್ಲೂ ಮೊದಲನೇ ಸ್ವರದ ಬಳಿಕ ಳು ಎಂಬುದು ಬಂದಿದೆ. ಆದರೆ ಅದಕ್ಕೆ ಸಮನಾಗಿರುವ ಅರ್ಥದ ಹೋಲಿಕೆಯನ್ನು ಅವುಗಳ ನಡುವೆ ಕಾಣಿಸುವುದಿಲ್ಲ. ಇದಲ್ಲದೆ ಮೊದಲನೇ ಸ್ವರವಾಗಿ ಅಕಾರದ ಬದಲು ಉಕಾರವನ್ನು ಬಳಸಿದೆ ಎಂಬ ವ್ಯತ್ಯಾಸಕ್ಕೆ ಸಮನಾದ ಅರ್ಥ ವ್ಯತ್ಯಾಸವು ಅವುಗಳ ನಡುವೆ ಕಾಣಿಸುವುದಿಲ್ಲ. ಯಾಕೆಂದರೆ ಇಂತಹದೇ ಅಕಾರದ ಬದಲು ಉಕಾರವನ್ನು ಬಳಸಿರುವ ವ್ಯತ್ಯಾಸ ಅಡು, ಅಡಿಗೆ ಮಾಡು ಮತ್ತು ಉಳು, ಬಟ್ಟೆ ಉಳು ಎಂಬ ಎರಡು ಪದಗಳ ನಡುವೆಯೂ ಇದೆ. ಆದರೆ ಇವುಗಳ ನಡುವಿನ ಅರ್ಥ ವ್ಯತ್ಯಾಸಕ್ಕೂ, ಅಡು ಮತ್ತು ಉಳು ಪದಗಳ ನಡುವಿನ ವ್ಯತ್ಯಾಸಕ್ಕೂ ನಡುವೆ ಯಾವುದೇ ಸಂಬಂಧವೂ ಕಾಣಿಸುವುದಿಲ್ಲ. ಈ 4 ಪದಗಳಲ್ಲಿ ಬರುವ ಅಕಾರ, ಳಕಾರ, ಉಕಾರ ಮತ್ತು ಡಕಾರಗಳಿಗೆ ನೇರವಾಗಿ ಅವುಗಳದೇ ಆದ ಅರ್ಥವಿಲ್ಲ ಎಂಬುದು ಇದರಿಂದ ಗೊತ್ತಾಗುತ್ತದೆ. ಅವು ಬೇರೆ ಬೇರೆ ರೀತಿಯಲ್ಲಿ ಸೇರಿಕೊಂಡು ಪದಗಳನ್ನುಂಟು ಮಾಡುತ್ತವೆ ಮತ್ತು ಆ ಪದಗಳಿಗೆ ಕನ್ನಡದಲ್ಲಿ ಅರ್ಥಗಳಿವೆ ಎಂದಿಷ್ಟೇ ಹೇಳಲು ಬರುತ್ತದೆ. ನಮ್ಮ ಮಾತಿನಲ್ಲಿ ಉಲಿಗಳಿಗೆ ನೇರವಾದ ಅರ್ಥವಿಲ್ಲ ಎಂಬುದನ್ನು ಬೇರೆ ರೀತಿಯಲ್ಲೂ ಕಂಡುಕೊಳ್ಳಲು ಬರುತ್ತದೆ. ಹಲವು ಬಗೆಯ ಅರ್ಥಗಳನ್ನು ಕೊಡುವ ಪದಗಳಲ್ಲೆಲ್ಲ ಒಂದೇ ಉಲಿ ಕಾಣಿಸುವುದು ಮತ್ತು ಒಂದೇ ಅರ್ಥವನ್ನು ಕೊಡಲು ಬೇರೆ ಬೇರೆ ಉಲಿಗಳಿರುವುದು ಪದಗಳ ಬಳಕೆಯಾಗುವುದು ಇವೆರಡೂ ಈ ವಿಷಯವನ್ನು ಬೆಂಬಲಿಸುತ್ತವೆ. ಉದಾಹರಣೆಗೆ ಕನ್ನಡದ ಮನೆ, ಮೇಯು, ಮೂಗು, ಮೌಚು, ಮರುಕ, ಮುಟ್ಟು, ಮುಂದೆ, ಮೆಟ್ಟು, ಮೊಲ ಮೊದಲಾದ ಹಲವು
ಪದಗಳಲ್ಲಿ ಮೊದಲಿಗೆ ಮಕಾರ ಬಂದಿದೆ ಆದರೆ ಈ ಎಲ್ಲ ಪದಗಳಿಗೂ ಸಮಾನವಾಗಿರುವ ಯಾವುದೇ ಒಂದು ಅರ್ಥವು ಕಾಣಿಸುವುದಿಲ್ಲ ಚೂರು ಎಂಬ ಅರ್ಥವನ್ನು ಕೂಡ ಒಡಪು ನುಚ್ಚು ಸಿಂಗೆ ಹೋಳು ಕಡುಕು ನುಣುಕು ಚಲ್ಲಿ ಮೊದಲಾದ ಹಲವು ಪದಗಳು ಕನ್ನಡದಲ್ಲಿ ಎಂದು ಪದಕೋಶಗಳಲ್ಲಿ ತಿಳಿಸುತ್ತವೆ ಆದರೆ ಇವುಗಳಲ್ಲಿ ಬರುವ ಯಾವ ಉಲಿಯ ಮೇಲೂ ಈ ಅರ್ಥವನ್ನು ಇಲ್ಲವೆ ಅದರ ಒಂದು ಅಂಶವನ್ನು ಹೊರಿಸಲು ಸಾಧ್ಯವಾಗುವುದಿಲ್ಲ ಈ ರೀತಿ ಉಲಿಗಳಿಗೆ ನೇರವಾಗಿ ಅವುಗಳದೇ ಆದ ಅರ್ಥವನ್ನು ಕೊಡಲು ಹೋಗದೆ ಅವುಗಳ ಬೇರೆ ಬೇರೆ ಸೇರಿಕೆಗಳಿಗೆ ಮಾತ್ರ ಅರ್ಥವನ್ನು ಕೊಡುವ ಮೂಲಕ ನಮಗೆ ನಮ್ಮ ನುಡಿಯಲ್ಲಿ ಬರೇ 31 ಉಲಿಗಳನ್ನು ಬಳಸಿ ಸಾವಿರಾರು ಅರ್ಥಗಳನ್ನು ಕೊಡುವ ಪದಗಳನ್ನು ಉಂಟು ಮಾಡಲು ಸಾಧ್ಯವಾಗಿದೆ ಇದು ನಾವು ಬಳಸುವ ಮಾತಿನ ಒಂದು ಬಲದೊಡ್ಡ ಗುಣವಾಗಿದೆ ಈ ಗುಣ ನಮ್ಮ ಮಾತಿಗೆ ನಿಜಕ್ಕೂ ಅಚ್ಚರಿ ಮೂಡಿಸುವಂತಹ ಕಸುವನ್ನು ಕೊಡುತ್ತದೆ ನಾವು ನಮ್ಮ ನುಡಿಯಲ್ಲಿ ಬಳಸುವ ಉಲಿಗಳಲ್ಲಿ ಪ್ರತಿಯೊಂದಕ್ಕೂ ಅವುಗಳದೇ ಆದ ಅರ್ಥವಿದೆಯಾದರೆ ನಮ್ಮ ಪದಕೋಶ ತೀರ ಚಿಕ್ಕದಾದೀತು ಮತ್ತು ಹೊಸ ಹೊಸ ಅರ್ಥಗಳನ್ನು ಸೂಚಿಸಬೇಕಾದಾಗಲೆಲ್ಲ ಅದಕ್ಕಾಗಿ ನಾವು ಹೊಸ ಹೊಸ ಉಲಿಗಳನ್ನು ಉಚ್ಚರಿಸಲು ಕಲಿಯಬೇಕಾದೀತು ನಾವು ನಮ್ಮ ನುಡಿಯಲ್ಲಿ ಬಳಸುವ ಉಲಿಗಳಲ್ಲಿ ಪ್ರತಿಯೊಂದಕ್ಕೂ ಅವುಗಳದೇ ಆದ ಅರ್ಥವಿದೆಯಾದರೆ ನಮ್ಮ ಪದಕೋಶ ತೀರ ಚಿಕ್ಕದಾದೀತು ಮತ್ತು ಹೊಸ ಹೊಸ ಅರ್ಥಗಳನ್ನು ಸೂಚಿಸಬೇಕಾದಾಗೆಲ್ಲ ಅದಕ್ಕಾಗಿ ನಾವು ಹೊಸ ಹೊಸ ಉಲಿಗಳನ್ನು ಉಚ್ಚರಿಸಲು ಕಲಿಯಬೇಕಾದೀತು ಆದರೆ ಇಂತಹ ಎಷ್ಟು ಹೆಚ್ಚಿನ ಹೊಸ ಉಲಿಗಳನ್ನು ನಾವು ಉಚ್ಚರಿಸಬಲ್ಲೆವು ಮತ್ತು ಮಾತಿನಲ್ಲಿ ಬಳಸಬಲ್ಲೆವು ಹಾಗೆ ಬಳಸುವ ಉಲಿಗಳೆಲ್ಲವೂ ನಮ್ಮ ಕೇಳುವರಿಗೆ ಒಂದರಿಂದ ಒಂದು ಬೇರಾಗಿ ಕೇಳಿಸಬೇಕೆಂಬ ನಿರ್ಬಂಧ ಇಲ್ಲಿದೆ ಎಂಬುದನ್ನು ಗಮನಿಸುವುದು ವಿಷಯ ಅದಿಲ್ಲವಾದರೆ ನಾವು ಹೇಳಿರುವುದು ಏನೆಂದು ಅವರಿಗೆ ಗೊತ್ತಾಗುವುದು ಹೆಚ್ಚೆಂದರೆ 100-150 ಉಲಿಗಳನ್ನು ನಾವು ಈ ರೀತಿ ಉಚ್ಚರಿಸಬಲ್ಲೆವು ಉಲಿಗಳನ್ನು ಉಚ್ಚರಿಸುವಲ್ಲಿ ನಮಗಿರುವ ಈ ತೊಂದರೆಯನ್ನು ಮೇಲೆ ವಿವರಿಸಿದ ಮಾತಿನ ವಿಶಿಷ್ಟ ಗುಣ ಬಹಳ ಸುಲಭವಾಗಿ ಹೋಗಲಾಡಿಸುತ್ತದೆ ನೇರವಾಗಿ ಅರ್ಥವನ್ನು ಕೊಡದ ಕೆಲವೇ ಕೆಲವು ಉಲಿಗಳನ್ನು ಬಳಸಿ ಅವುಗಳ ಸೇರಿಕೆಗಳಿಗೆ ಎಂದರೆ ಪದಗಳಿಗೆ ಮಾತ್ರವೇ ಅರ್ಥವನ್ನು ಕೊಡುವ ಮೂಲಕ 31 ಉಲಿಗಳಿಂದ ಸುಮಾರು 50,000 ಪದಗಳನ್ನು ನಮ್ಮ ನುಡಿಯಲ್ಲಿ ಉಂಟು ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗಿದೆ ಮಾತಿನಲ್ಲಿ ಬಳಕೆಯಾಗುವ ಉಲಿಗಳ ಎಣಿಕೆ ಮತ್ತು ರೂಪಗಳು ನುಡಿಗಳಿಂದ ನುಡಿಗಳಿಗೆ ಬೇರೆ ಬೇರೆಯಾಗಿರುತ್ತವೆ ಆದರೆ ಇದು ಅವು ಬಳಸಬಲ್ಲ ಪದಗಳ ಎಣಿಕೆ ಮೇಲೆ ಯಾವ ಪರಿಣಾಮವನ್ನು ಉಂಟಾಗುವುದಿಲ್ಲ ಬ್ರೆಜಿಲ್ನ ವಿರಹ ಎಂಬ ನುಡಿಯಲ್ಲಿ ಒಟ್ಟು 10 ಉಲಿಗಳು ಅಂದರೆ 3 ಸ್ವರಗಳು ಮತ್ತು 7 ವ್ಯಂಜನಗಳು ಮಾತ್ರ ಬಳಕೆಯಾಗುತ್ತವೆ ಹೀಗಿದ್ದರೂ ಅದರಲ್ಲಿ ನಮ್ಮ ನುಡಿಯ ಹಾಗೆ ಸಾವಿರಾರು ಅರ್ಥವಿರುವ ಪದಗಳನ್ನು ಉಂಟು ಮಾಡಿಕೊಳ್ಳಲು ಸಾಧ್ಯವಾಗಿದೆ ಇದಕ್ಕೆ ಬದಲು ಆಫ್ರಿಕಾದ ಕೆಲವು ನುಡಿಗಳಲ್ಲಿ 100-120 ಉಲಿಗಳು ಬಳಕೆಯಾಗುತ್ತವೆ ಆದರೆ ಈ ರೀತಿ ಹೆಚ್ಚು ಉಲಿಗಳನ್ನು ಬಳಸುವುದಿದ್ದರೂ ಅವುಗಳಲ್ಲಿ ಬೇರೆ ನುಡಿಗಳಿಗಿಂತ ಹೆಚ್ಚಿನ ಪದಗಳೇನೂ ಕಾಣಿಸುವುದಿಲ್ಲ ಸರಾಸರಿ ಲೆಕ್ಕದಲ್ಲಿ ನುಡಿಗಳು ಸುಮಾರು 25 ಉಲಿಗಳನ್ನು ಬಳಸಿಕೊಳ್ಳುತ್ತವೆ ಎಂಬುದಾಗಿ ಜಗತ್ತಿನ ಹಲವು ನುಡಿಗಳ ಪರಿಶೀಲನೆ ಮೂಲಕ ಲೆಕ್ಕ ಹಾಕಲಾಗಿದೆ ಉಲಿಗಳ ಸಂಖ್ಯೆ ಹೆಚ್ಚಿರಲಿ ಕಡಿಮೆ ಇರಲಿ ಅವಕ್ಕೆ ನೇರವಾಗಿ ಅರ್ಥ ಕೊಡದಿರುವಂತಹ ಮೇಲಿನ ವಿಶಿಷ್ಟ ಗುಣದಿಂದಾಗಿ ಜಗತ್ತಿನ ಎಲ್ಲ ನುಡಿಗಳ ಆಡುವರು ತಮ್ಮ ಮನಸ್ಸಿನಲ್ಲಿ ಮೂಡುವ ಎಲ್ಲ ಅನಿಸಿಕ ಮತ್ತು ತಿಳುವಳಿಕೆಗಳನ್ನು ತಮ್ಮ ಮಾತಿನ ಮೂಲಕ ಬೇರೆಯವರಿಗೆ ತಿಳಿಸಬಲ್ಲರು ಮಾನವನ ಮಾತಿಗಿರುವ ಈ ಕಸು ಬೇರಾವ ಪ್ರಾಣಿಯ ಮಾತಿನಲ್ಲೂ ಕಾಣಿಸುವುದಿಲ್ಲ ಅವು ಬಳಸುವ ಹೂವುಗಳಿಗೆ ಇಲ್ಲವೇ ಬೇರೆ ಬೇರೆ ಸನ್ನೆಗಳಿಗೆ ನೇರವಾಗಿ ಅವುಗಳದೇ ಆದ ಅರ್ಥವಿದೆ ಹಾಗಾಗಿ ಕೆಲವೇ ಕೆಲವು ಅರ್ಥಗಳನ್ನು ಮಾತ್ರ ಅವು ತಮ್ಮ ಕೂಗುಗಳ ಮೂಲಕ ಸೂಚಿಸಬಲ್ಲವು ಮಾನವನ ಹಾಗೆ ನೇರವಾಗಿ ಯಾವ ಅರ್ಥವೂ ಇಲ್ಲದ ಕೆಲವೇ ಕೆಲವು ಉಲಿಗಳನ್ನು ಬಳಸಿ ಸಾವಿರಾರು ಅರ್ಥವಿರುವ ಪದಗಳನ್ನು ಕಟ್ಟುವ ಗುಟ್ಟು ಅವುಗಳಿಗೆ ತಿಳಿದಿಲ್ಲ ನಮ್ಮ ಮಾತಿನಲ್ಲಿರುವ ಪದಗಳನ್ನು ಪದಕಂತೆಗಳಾಗಿ ಫ್ರೇಸ್ಗಳಾಗಿ ಮತ್ತು ವಾಕ್ಯಗಳಾಗಿ ಬಳಸಬಲ್ಲೆವು ಎಂಬುದು ನಮ್ಮ ಮಾತಿಗೂ ಬೇರೆ ಪ್ರಾಣಿಗಳ ಮಾತಿಗೂ ನಡುವಿರುವ ಇನ್ನೊಂದು ದೊಡ್ಡ ವ್ಯತ್ಯಾಸ ನಮ್ಮ ಮಾತಿನ ಹಿಂದೆ ಹಲವು ವ್ಯಾಕರಣದ ನಿಯಮಗಳು ಅಡಗಿವೆ ಇಂತಹ ಯಾವ ನಿಯಮಗಳು ಬೇರೆ ಪ್ರಾಣಿಗಳು ಬಳಸುವ ಮಾತಿನಲ್ಲಿ ಕಾಣಿಸುವುದಿಲ್ಲ ಅಣ್ಣ ಎಂಬ ಪದವನ್ನು ನಾವು ಹಾಗೆಯೇ ಬಳಸಬಲ್ಲೆವು ಇಲ್ಲವೇ ಅದಕ್ಕೆ ನನ್ನ ಎಂಬ ಪದವನ್ನು ಸೇರಿಸಿ ನನ್ನ ಅಣ್ಣ ಎಂಬ ಪದಕಂತೆಯನ್ನು ಬಳಸಬಲ್ಲೆವು ಇದಲ್ಲದೆ ಅದಕ್ಕೆ ಬೇರೆ ಕೆಲವು ಪದ ಇಲ್ಲವೇ ಪದರೂಪಗಳನ್ನು ಸೇರಿಸಿ ನನ್ನ ಅಣ್ಣ ಪೇಟೆಗೆ ಹೋಗಿದ್ದಾನೆ ಎಂಬ ವಾಕ್ಯವನ್ನು ಕಟ್ಟಬಲ್ಲೆವು ಇದಕ್ಕಾಗಿ ನಾವು ನಮ್ಮ ಅರಿವಿಗೆ ಬಾರದ ರೂಪದಲ್ಲಿರುವ ಹಲವು ವ್ಯಾಕರಣದ ನಿಯಮಗಳನ್ನು ಬಳಸುತ್ತೇವೆ
ಆತನ ಈ ಗುಣದಿಂದಾಗಿ ನಾವು ಸಾವಿರಾರು ಹೊಸ ಹೊಸ ಮಾತುಗಳನ್ನು ಉಂಟು ಮಾಡಬಲ್ಲೆವು. ಇದಲ್ಲದೆ ತಪ್ಪಿರಲಿ ಸರಿಯಿರಲಿ ಅಂತ ಹೊಸ ಹೊಸ ಮಾತುಗಳನ್ನು ಬೇರೆ ಯಾರಾದರೂ ಉಂಟು ಮಾಡಿ ಬಳಸಿದಾಗ ಅವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಉದಾಹರಣೆಗೆ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ನೋಡಿರಿ. ಒಂದು, ಬಿಳಿ ಮಾವಿನ ಹಣ್ಣಿಗಿಂತ ನೇರಳೆ ಬಣ್ಣದ ಹಣ್ಣು ಹೆಚ್ಚು ರುಚಿ. ಎರಡು, ಈ ಹೊಳೆಯ ಮರಳಿನಿಂದ ಎಣ್ಣೆ ತೆಗೆಯಬಹುದು. ಮೂರು, ಬೆಂಗಳೂರಿನಿಂದ ಮೈಸೂರಿಗೆ ನಾನು 10 ಮಿನಿಟ್ನಲ್ಲಿ ತೃಪ್ತಿಯಲ್ಲಿ ಕುಳಿತು ಬಂದಿದ್ದೇನೆ. ಈ ವಾಕ್ಯಗಳನ್ನು ನೀವು ಇದುವರೆಗೆ ಎಲ್ಲೂ ನೋಡಿರಲಾಗಲಿ, ಇಲ್ಲವೇ ಕೇಳಿರಲಾಗಲಿ, ಅವುಗಳಲ್ಲಿ ಒಂದು ಅಥವಾ ಎರಡನೇ ವಾಕ್ಯಗಳು ಸರಿಯಲ್ಲ ಮತ್ತು ಮೂರನೇ ವಾಕ್ಯದಲ್ಲಿ ಬರುವ ತೃಪ್ತಿ ಪದವು ಸದ್ಯಕ್ಕಂತೂ ಇರಲಾರದಂತಹ ವಾಹನವೊಂದನ್ನು ಸೂಚಿಸುತ್ತದೆ ಎಂದು ನಿಮಗೆ ಅನಿಸಬಹುದು. ಹಾಗಿದ್ದರೂ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಯಾವ ತೊಂದರೆ ಆಗುವುದಿಲ್ಲ. ಇದಲ್ಲದೆ ಇಂತಹ ಇದುವರೆಗೆ ನೋಡಿರದ ಇಲ್ಲದೆ ಕೇಳಿರದ ಸಾವಿರಾರು ಹೊಸ ಹೊಸ ವಾಕ್ಯಗಳನ್ನು ನೀವು ಉಂಟು ಮಾಡಬಲ್ಲಿರಿ. ನಿಜಕ್ಕೂ ನೀವು ದಿನನಿತ್ಯ ಬಳಸುತ್ತಿರುವ ಮಾತುಗಳಲ್ಲಿ ಹೆಚ್ಚಿನವು ನೀವಾಗಲಿ ನಿಮ್ಮ ಕೇಳುವರಾಗಲಿ ಇದುವರೆಗೆ ಒಮ್ಮೆಯೂ ಕೇಳಿರದ ಮಾತುಗಳೇ. ಯಾಕೆಂದರೆ ಹಿಂದೆ ಹೇಳಿರುವ ಮಾತನ್ನೇ ಇಂದು ಹೇಳುವವರು ಹೊಸದೇನನ್ನು ಹೇಳಲಾರರು. ವ್ಯಾಕರಣದ ನಿಯಮಗಳ ಮೂಲಕ ನಮ್ಮ ನುಡಿ ಪಡೆಯುವ ಕಸುವು ನಿಜಕ್ಕೂ ಬಹಳ ದೊಡ್ಡದು ಮತ್ತು ಅಮೂಲ್ಯವಾದುದು. ಅಂತಹ ನಿಯಮಗಳು ಇಲ್ಲದಿದ್ದಲ್ಲಿ ಮೊದಲೇ ನಿಶ್ಚಿತವಾಗಿರುವ ಒಂದು ಪಟ್ಟಿಯಲ್ಲಿ ಬರುವ ಮಾತುಗಳನ್ನು ಅಷ್ಟೇ ನಮಗೆ ಬಳಸಲು ಸಾಧ್ಯವಾದೀತು. ಆ ಮಾತುಗಳು ಏನನ್ನು ತಿಳಿಸಬಲ್ಲವೆಂಬುದು ಮೊದಲೇ ನಿಶ್ಚಯವಾಗಿದ್ದಿರಬಹುದು. ಹೀಗಾದಲ್ಲಿ ನಮ್ಮ ನುಡಿ ಎಷ್ಟು ಬಲಹೀನವಾಗಬಹುದು ಎಂಬುದನ್ನು ನೆನೆಸಿದಲ್ಲಿ ನಮಗೆ ವ್ಯಾಕರಣದ ಮಾತು ಗೊತ್ತಾಗುತ್ತದೆ. ಮಾನವನನ್ನು ಹೊರತುಪಡಿಸಿ ಬೇರೆ ಪ್ರಾಣಿಗಳು ಬಳಸಬಲ್ಲ ಮಾತು ಇರಬೇಕು ಎಲ್ಲ ಆ ರೀತಿ ಸೀಮಿತವಾದವುಗಳೇ. ನಾವು ನಮ್ಮ ನುಡಿಗಳಲ್ಲಿ ಬಳಸುವ ವ್ಯಾಕರಣದ ನಿಯಮಗಳ ಆಗಿರುವ ಯಾವ ನಿಯಮಾವಳಿಯೂ ಅವುಗಳ ಹಿಂದೆ ಅಡಗಿಲ್ಲ. ಹಾಗಾಗಿ ಅವು ಯಾವ ರೀತಿಯ ಹೊಸ ಕೂಗುಗಳನ್ನು ಉಂಟು ಮಾಡಲಾರವು. ಹುಟ್ಟಿನಿಂದ ಬಂದಿರುವ ಕೆಲವು ಕೂಗುಗಳನ್ನು ಮಾತ್ರ ಅವು ತಕ್ಕ ಸಂದರ್ಭವನ್ನಾಗಿ ಬಳಸಬಲ್ಲವು. ಮಾನವನಿಗೂ ಬೇರೆ ಪ್ರಾಣಿಗಳಿಗೂ ನಡುವೆ ಒಂದು ಮಾತನ್ನು ಯಾವಾಗ ಮತ್ತು ಎಲ್ಲಿ ಬೆಳೆಸಲು ಬರುತ್ತದೆ ಎಂಬ ವಿಷಯದಲ್ಲಿ ದೊಡ್ಡ ವ್ಯತ್ಯಾಸವಿದೆ. ನಾವು ಈಗ ಇಲ್ಲಿ ನಡೆಯುತ್ತಿರುವ ಸಂಗತಿಯ ಕುರಿತಾಗಿ ಮಾತಾಡಲಿವು ಮಾತ್ರವಲ್ಲ, ಬೇರೆಲ್ಲೋ ನಡೆಯುತ್ತಿರುವ ಸಂಗತಿಯ ಕುರಿತಾಗಿ ಮತ್ತು ಬೇರಾವುದೋ ಸಮಯದಲ್ಲಿ ನಡೆದ ಇಲ್ಲವೇ ನಡೆಯಲಿರುವ ಸಂಗತಿಯ ಕುರಿತಾಗಿಯೂ ಮಾತಾಡಬಲ್ಲೆವು. ಶಾಲೆಯಿಂದ ಬಂದ ಹುಡುಗ ಆವತ್ತು ಶಾಲೆಯಲ್ಲಿ ಏನೆಲ್ಲ ನಡೆಯಿತು ಎಂಬುದನ್ನು ತನ್ನ ತಾಯಿಗೆ ಹೇಳಬಲ್ಲ. ಮಾರನೆಯ ದಿವಸ ತನ್ನ ತರಗತಿಗೆ ಯಾರು ಬರಲಿದ್ದಾರೆ ಅದಕ್ಕಾಗಿ ತಾನು ಏನು ಮಾಡಬೇಕು ಎಂಬುದನ್ನು ತಿಳಿಸಬಲ್ಲ. ತನ್ನ ಗೆಳೆಯ ಈಗ ತನ್ನ ಮನೆಯಲ್ಲಿ ಏನು ಮಾಡುತ್ತಿರಬಹುದು ಎಂಬುದನ್ನು ಕಲ್ಪಿಸಿ ಹೇಳಬಲ್ಲ. ಬೇರೆ ಪ್ರಾಣಿಗಳು ಇದೊಂದನ್ನು ಮಾಡಲಾರು. ಬೆಕ್ಕು ಹಸಿದಾಗ ಮಾತ್ರ ಮಿಯಾಂ ಎನ್ನಬಹುದಲ್ಲದೆ ತನಗೆ ಬೆಳಿಗ್ಗೆ ಹಸಿವಾಗಿತ್ತು ಎಂಬುದನ್ನು ಸೂಚಿಸಲಾರದು. ನಾಯಿ ಕೋಪ ಬಂದಾಗ ಮಾತ್ರ ಗುರು ಎನ್ನುತ್ತದಲ್ಲದೆ ಸಂಜೆ ಇಲ್ಲವೇ ನಾಳೆ ಏನಾದೀತು ಎಂಬುದನ್ನು ಸೂಚಿಸಲಾರದು. ಮಾನವನ ಮಾತಿನಲ್ಲಿ ಕಾಣಿಸುವ ಈ ಗುಣ ಜೇನುಹುಳುಗಳ ಕುಣಿತದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತವೆ. ಅವು ತುಂಬಾ ಹೂ ಬಿಟ್ಟಿರುವ ಒಂದು ಮರವನ್ನು ಕಂಡಿದೆ ಆದರೆ ಗೂಡಿಗೆ ಮರಳಿದ ಬಳಿಕ ಅದು ಎಲ್ಲಿದೆ ಎಂಬುದನ್ನು ಬೇರೆ ಜೇನುಹುಳಗಳಿಗೆ ತಮ್ಮ ಕುಣಿತ ಮೂಲಕ ತಿಳಿಸಬಲ್ಲವು ಮತ್ತು ಆ ಕುಣಿತವನ್ನು ನೋಡಿದ ಬೇರೆ ಜೇನುಹುಳಗಳು ನೇರವಾಗಿ ಅದೇ ಮರಳಿರುವ ಅಲ್ಲಿಗೆ ಹೋಗಿ ಪರಾಗವನ್ನು ಸಂಗ್ರಹಿಸಿ ತರಬಲ್ಲವು. ಆದರೆ ಜೇನುಹುಳುಗಳ ಕುಣಿತಕ್ಕಿರುವ ಈ ಕಸುವಿಗೂ ಒಂದು ಮಿತಿ ಇದೆ. ಅವು ಗೂಡಿನಿಂದ ದೂರ ಇರುವ ಮತ್ತು ಸ್ವಲ್ಪ ಸಮಯ ಹಿಂದೆ ನಡೆದಿರುವ ಸಂಗತಿಯನ್ನೇನು ತಮ್ಮ ಕುಣಿತ ಎಂದು ತಿಳಿಸಬಲ್ಲವು. ಆದರೆ ನಮ್ಮ ಹಾಗೆ ಮುಂದೆ ಏನು ನಡೆಯಲಿದೆ ಎಂಬುದನ್ನು ಊಹಿಸಿ ಇಲ್ಲವೇ ಕಲ್ಪಿಸಿ ಹೇಳುವ ಕಸು ಅವಕ್ಕಿಲ್ಲ. ಇದಲ್ಲದೆ ಇನ್ನೊಂದು ರೀತಿಯ ಮಿತಿಯು ಅವರ ಕುಣಿತಕ್ಕಿರುವುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅವಕ್ಕೆ ಬೇಕಾಗುವ ಪರಾಗ ಇಲ್ಲವೇ ಸಿಹಿ ಯಾವುದಕ್ಕೆನಲ್ಲಿದೆ, ಎಷ್ಟು ದೂರದಲ್ಲಿದೆ ಮತ್ತು ಅಲ್ಲಿ ಅದು ಯಾವ ಪ್ರಮಾಣದಲ್ಲಿದೆ ಎಂಬುದನ್ನಷ್ಟೇ ಅವು ತಿಳಿಸಬಲ್ಲವಲ್ಲದೆ ಅದಕ್ಕಿಂತ ಹೆಚ್ಚಿನದೇನಿದ್ದರೂ ಅದನ್ನು ಅವು ತಿಳಿಸಲಾರವು. ಮಾತನ್ನು ಬಳಸಲು ನಮಗೆ ಹೊರಗಿನ ಉತ್ತೇಜನ ಬೇಕಾಗಿಲ್ಲ. ಕೋಪ ಬರದಿದ್ದರೂ ಕೋಪದಿಂದ ಮಾತಾಡಬಲ್ಲವು. ಹೋಳಿಗೆಯನ್ನು ತಿನ್ನದಿದ್ದರೂ ಅದರ ಸವಿಯನ್ನು ತಿಂದವನ ಹಾಗೆ ವರ್ಣಿಸಬಲ್ಲೆವು. ಸ್ವರ್ಗ ನರಕಗಳನ್ನು ಕಾಣದಿದ್ದರೂ ಅಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ಮನಮುಟ್ಟುವಂತೆ ತಿಳಿಸಬಲ್ಲೆವು. ಇದಕ್ಕಾಗಿ ನಾವು ಬೇರೆಯವರ ಹೇಳಿಕೆಗಳನ್ನು ಇಲ್ಲವೇ ನಮ್ಮದೇ ಆದ ಕಲ್ಪನಾಶಕ್ತಿಯನ್ನು ಬಳಸಿಕೊಳ್ಳಬಲ್ಲೆವು. ಮಾತಿಗಿರುವ ಈ ಸ್ವಾತಂತ್ರ್ಯಕ್ಕೆ ಸಾಮಾಜಿಕ ಇಲ್ಲವೇ ನೈತಿಕ ತಡೆಗಳು ಇರಬಹುದು. ಉದಾಹರಣೆಗೆ ಸುಳ್ಳು ಹೇಳಲು ಸಾಧ್ಯವಿದ್ದರೂ
ಕೆಲವೊಮ್ಮೆ ಸುಳ್ಳು ಹೇಳಿದ್ರಿಂದಾಗಿ ಹಲವಾರು ರೀತಿಯ ತೊಂದರೆಗೊಳಗಾಗಬೇಕಾಗುತ್ತದೆ. ಹಾಗಾಗಿ ಸುಳ್ಳು ಹೇಳದಿರುವುದೇ ಒಳ್ಳೆಯದು ಎಂದು ನಮಗನಿಸಬಹುದು. ಸ್ವರ್ಗ ನರಕಗಳು ವಿಮರ್ಶೆಗೆ ಸಿಗಲಾರುವಾದ ಕಾರಣ ಅವನ್ನು ನಾವು ನಂಬದಿರಬಹುದು. ಆದರೆ ಇವಾವು ನಮ್ಮಲ್ಲಿರುವ ತಡೆಗಳಲ್ಲ. ಮಾತಿನ ಬಳಕೆಯಲ್ಲಿ ಮಾನವನಿಗಿರುವ ಈ ಸ್ವಾತಂತ್ರ್ಯ ಬೇರಾವ ಪ್ರಾಣಿಗಳಿಗೂ ಇಲ್ಲ. ಮಾತಿನ ಬಳಕೆಯಲ್ಲಿ ಮಾನವನಿಗಿರುವ ಈ ಸ್ವಾತಂತ್ರ್ಯ ಬೇರಾವ ಪ್ರಾಣಿಗಳಿಗೂ ಇಲ್ಲ. ಊರೆಲ್ಲ ಸುತ್ತಾಡಿ ಒಂದು ಹೂವನ್ನು ಕಾಣದೆ ದಣಿದು ಬಂದ ಜೇನುಹುಳ ಹೂವಿನಿಂದ ತುಂಬಿ ತಿರುಗುವ ಮರವೊಂದನ್ನು ಕಂಡನೆಂದು ಸುಳ್ಳು ಸುಳ್ಳೆ ಕುಣಿಯಲಾರದು. ಹಸಿವಾಗದಿದ್ದರೂ ಹಸಿದಾಗಿದೆ ಎಂದು ಬೆಕ್ಕು ಮಿಯಾಂ ಅನ್ನಲಾರದು. ಕೆಲವು ಅಪರೂಪವಾಗಿ ನಡೆಯುವ ಸಂಗತಿಗಳಿಗೆ ಇದಕ್ಕೆ ಅಪವಾದಗಳಾಗಿ ಕಾಣಿಸಬಹುದು. ಹಿಮ ಪ್ರದೇಶದಲ್ಲಿರುವ ನಡೆಯೊಂದು ತಾನು ತಿನ್ನುವ ತಿನಿಸಿನಿಂದ ಮರಿಗಳು ದೂರ ಹೋಗುವಂತೆ ಮಾಡಲು ಅಪಾಯವನ್ನು ಸೂಚಿಸುವ ಕೂಗನ್ನು ಹೊರಡಿಸಿದಂತೆ. ಆದರೆ ಈ ರೀತಿ ನೇರವಾದ ಉತ್ತೇಜನವಿಲ್ಲದೆ ಈ ಪ್ರಾಣಿಗಳು ಕೂಗನ್ನು ಬಳಸುವುದು ಬಹಳ ಅಪರೂಪ. ಅದು ಅವುಗಳ ಸಾಮಾನ್ಯ ನಡವಳಿಕೆಯಲ್ಲಿ ಕಾಣಿಸುವುದಿಲ್ಲ. ಮಾನವ ಮಾತಿನ ಬಳಕೆಯಲ್ಲಿ ಮಾತ್ರವೇ ಕಾಣಿಸುವ ಈ ಕಾಲ ಮತ್ತು ಜಾಗಗಳ ಕಟ್ಟಿಲ್ಲದಿರುವಿಕೆ ನನ್ನ ಮಾತಿಗೆ ಒಂದು ಬಹಳ ದೊಡ್ಡ ಕಸುವನ್ನು ತಂದುಕೊಟ್ಟಿದೆ. ನಮ್ಮ ಇಡೀ ಸಂಸ್ಕೃತಿಯೇ ಈ ಕಸುವನ್ನು ಅವಲಂಬಿಸಿದೆ. ಅದಿಲ್ಲದೆ ನಾವು ಯಾವ ಸಂಶೋಧನೆಯನ್ನು ಮಾಡಲಾರೆವು. ಸಾಹಿತ್ಯ, ನಾಟಕ, ಸಿನಿಮಾ ಮೊದಲಾದ ನಮ್ಮ ಸಂಸ್ಕೃತಿಯ ಯಾವ ಅಂಶವೂ ಅದಿಲ್ಲದೆ ಬೆಳೆದಿರಲಾರದು. ಈ ವಿಡಿಯೋವನ್ನು ನನ್ನ ಮಾತಿನ ಒಟ್ಟು ಪುಸ್ತಕದ ಒಂದು ಅಧ್ಯಾಯವನ್ನು ಸಂಗ್ರಹಿಸಿ ತಯಾರಿಸಲಾಗಿದೆ. ವೆಬ್ಸೈಟ್ dnshankarabhat.net. ವೀಕ್ಷಕರಿಗೆಲ್ಲ ಧನ್ಯವಾದಗಳು. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ದಯವಿಟ್ಟು ನಮ್ಮ ಈ ಮಾಲತಿ ಭಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ ನಮಸ್ಕಾರ.